ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಉತ್ತರ ಕನ್ನಡ ಸಿದ್ದಾಪುರದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಹೊಳೆ ಹಬ್ಬ. ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ತನ್ನದೇ ಆದ ವಿಶಿಷ್ಟವಾದ ಹಬ್ಬ ಹರಿದಿನಗಳು ಆಚರಣೆಯಲ್ಲಿರುತ್ತದೆ. ಕೊಯ್ಲು ಮುಗಿದು ಚಳಿಗಾಲ ಪ್ರಾರಂಭವಾಗುವ ದಿನಗಳಲ್ಲಿ ಪುಷ್ಯ ಅಂದರೆ ಶೂನ್ಯ ಮಾಸದಲ್ಲಿ ಕೃಷಿಕರು ಹಾಗೂ ಕೂಲಿ ಕಾರ್ಮಿಕರು ಹೆಚ್ಚಿರುವ ಮಲೆನಾಡ ಹಳ್ಳಿ ಕಡಕೇರಿಯಲ್ಲಿ ಹೊಳೆ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಮಳೆ ಬೆಳೆ ಚೆನ್ನಾಗಿ ಆಗಲಿ, ಮನುಷ್ಯರಿಗೆ ಜಾನುವಾರುಗಳಿಗೆ ಯಾವುದೇ ರೋಗ ರುಜಿನಗಳು ಬಾರದಿರಲಿ ಎಂದು ಶ್ರೀ ದೇವಿಯಲ್ಲಿ ಪ್ರಾರ್ಥಿಸುತ್ತಾರೆ. ಗ್ರಾಮಸ್ಥರೆಲ್ಲರೂ ಸೇರಿ ಗಂಗಾ ಮಾತೆಯನ್ನು ನೆನೆದು ಹೊಳೆಯಮ್ಮ ದೇವಿಯನ್ನು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಿ ಊರಿನ ಸಮೀಪದ ಭೀಮನಗುಂಡಿ ಹೊಳೆಯಲ್ಲಿ ದೇವಿಯ ಪೂಜೆ ಮಾಡಲಾಗುವುದು. ಊರಿನ ಸಮಸ್ತರೊಡಗೂಡಿ ಅಲ್ಲಿ ಪೂಜಿಸಿ ತಮ್ಮ ಹರಕೆಯನ್ನು ತೀರಿಸಿ ಸಂಭ್ರಮಿಸುತ್ತಾರೆ, ಹಾಗೆಯೇ ಪುನೀತರಾಗುತ್ತಾರೆ. ಗಣಪತಿ ಗೌಡರ ನೇತೃತ್ವದಲ್ಲಿ ಬಾವಿಕಟ್ಟೆ ಕುಟುಂಬದವರು ಸಂಪೂರ್ಣ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ. ಮೊದಲು ಗ್ರಾಮಸ್ಥರೆಲ್ಲರೂ ಸೇರಿ ಹೊಳೆಯಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಬರುವ ವಾಡಿಕೆ ಇತ್ತು. ಆದರೆ ಊರು ದೊಡ್ಡದಾದಂತೆ ಹೊಳೆಯಲ್ಲಿ ದೇವಿಗೆ ಪೂಜೆ ಸಲ್ಲಿಸಿ ಮನೆಯಲ್ಲಿ ನೆಂಟರಿಷ್ಟರು ಸ್ನೇಹಿತರನ್ನು ಆಮಂತ್ರಿಸಿ ಹಬ್ಬದೂಟ ಮಾಡಿ ಈಗ ಸಂಭ್ರಮಿಸುತ್ತಾರೆ. ಇದು ಉತ್ತರ ಕನ್ನಡದ ಸಿದ್ದಾಪುರದ ಕಡಕೇರಿ ಗ್ರಾಮದ ಹೊಳೆ ಹಬ್ಬದ ಒಂದು ವಿಶೇಷತೆಯಾಗಿದೆ. ಕರಾವಳಿ ಸಮಾಚಾರಕ್ಕಾಗಿ ಸುರೇಶ್ ಕಡಕೇರಿ, ಸಿದ್ದಾಪುರ.